ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಏನು ಜೊತೆಗೆ ಹನ್ನೆರಡು ರಾಶಿಗಳ ಫಲಾನುಫಲ ಇವತ್ತು ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ತಿಳಿಸಿಕೊಡಲಾಗುತ್ತೆ ಜೊತೆಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸ್ತೀವಿ ಹಾಗಾದ್ರೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ಏನಾಗಿದೆ ಈ ದಿನ ಪಂಚಾಂಗ ಏರ್ ಹೇಳ್ತಾ ಇದೆ ಶಾಸ್ತ್ರಿಗಳೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭ್ರತೌ ವ್ರ ಪುನರ್ಜನ್ಮನಾ ಆತ್ಮೇ ಚಾತ್ಮವಿ ಕ್ರತಶ್ಚಯತ ಅಮರಜ್ಯೋತಿಷಾಂ ಲೋಕಾಂಥ ಪ್ರಳಯೋದ್ಭವಸ್ಥಿತಿವಿಭುಶಾನೈಕಾಯಿತು ವಾಚನ್ನ ಸದಾ ತ್ವನೇಕರಣ ತ್ರೈಲೋಕ್ಯದೀಪೋ ರವಿ ವೀಕ್ಷಕರೆಲ್ಲರಿಗೂ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಮುನ್ನ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ಶುಭಕೃತ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷವಾಗಿದೆ ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ಪ್ರತಿಪತ್ ಪುನರ್ವಸುವ ನಕ್ಷತ್ರ ಈ ದಿವಸ ಈ ದಿವಸದಿಂದ ಆಷಾಢ ಮಾಸ ಪ್ರಾರಂಭ ಆಷಾಢ ಅದು ಏನು ವರ್ಜ್ಯ ಮಾಸ ಅಂತ ಶಾಸ್ತ್ರದಲ್ಲಿ ಏನು ಗುರುತಿಸಿಲ್ಲ ಆಷಾಢ ಮಾಸ ಕೆಲವು ಕೆಲವು ಪ್ರಾಂತ್ಯಗಳಲ್ಲಿ ಕೆಲವು ಕೆಲವು ಆಚರಣೆಗಳು ಕೆಲವೊಮ್ಮೆ ವೈಭವವನ್ನು ತೆಗೆದುಕೊಳ್ಳುತ್ತೆ ಕೆಲವೊಮ್ಮೆ ತಟಸ್ಥವಾಗುತ್ತೆ ಹಾಗೆ ಆಷಾಢ ಈ ಪ್ರಾಂತ್ಯದಲ್ಲಿ ಏನಾಗಿದೆ ಅಷ್ಟು ಶುಭ ಕಾರ್ಯಗಳಿಗೆ ಒಳ್ಳೆಯದಲ್ಲ ಯಾವುದೇ ಮದುವೆ ಉಪನಯನ ಇಂಥ ಶುಭ ಕಾರ್ಯಗಳನ್ನು ಮಾಡು ಗೃಹ ಪ್ರವೇಶ ಇತ್ಯಾದಿಗಳನ್ನು ಮಾಡೋದಿಲ್ಲ ಈ ರೀತಿಯ ಒಂದು ಒಂದು ಕಲ್ಪನೆ ಇದೆ ಒಂದು ವ್ಯವಸ್ಥೆ ಇದೆ ಅದಕ್ಕೆ ಕಾರಣ ವಾತಾವರಣ ಈಗ ವಿಪರೀತವಾದ ಗಾಳಿ ಶುರುವಾಗುತ್ತೆ ಮಳೆಗಾಲ ಶುರುವಾಗುತ್ತೆ ಆಷಾಢ ಅಂದರೆ ಮಳೆ ಅಂತ ಅರ್ಥ ಹೀಗಾಗಿ ಆ ಗಾಳಿ ಆ ಮಳೆ ಅವುಗಳಿಗೆ ಹಿಂದಿನ ಕಾಲದಲ್ಲಿ ಚಪ್ಪರದ ವ್ಯವಸ್ಥೆ ಬಹಳ ಕಷ್ಟವಾಗ್ತಾ ಇತ್ತು ಒಂದು ಊರಿನಿಂದ ಮತ್ತೊಂದು ಊರಿಗೆ ಬರಲಿಕ್ಕೆ ಬೇಕಾಗಿರ್ತಕ್ಕಂತಹ ಸಾಧನ ಬಲವಾದ ಸಾಧನ ಇರಲಿಲ್ಲ ಒಂದು ಮಾತು ಹೇಳ್ತಾರೆ ಆಷಾಢದ ಗಾಳಿಗೆ ಆನೇನೇ ಅಲ್ಲಾಡ್ತಾ ಇದ್ದರೆ ಕತ್ತೆ ಏನು ಮಾಡಿಯಾತು ಅಂತ ಹಾಗೆ ಆಷಾಢದ ಗಾಳಿ ಅಂತಕ್ಕಂಥದ್ದು ವ್ಯ ವ್ಯವಸ್ಥೆಯನ್ನು ಹಾಳು ಮಾಡುತ್ತೆ ಈ ಕಾರಣದಿಂದಾಗಿ ನಮ್ಮ ಹವಾಗುಣ ಇದಕ್ಕೆ ಪೂರಕವಾಗಿ ನಾವು ಯಾವುದೇ ಶುಭ ಸಮಾರಂಭ ಬೇಡ ಈಗ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಕೃಷಿ ಚಟುವಟಿಕೆಗಳು ಮಳೆ ವಸ್ತುತಃ ಸಮೃದ್ಧಿಯ ಸಂಕೇತ ಆ ಮಳೆಯನ್ನು ಸ್ವಾಗತಿಸಬೇಕು ಪ್ರತಿಯೊಬ್ಬ ನಮ್ಮದು ಭಾರತ ದೇಶ ರೈತಾಪಿ ಜನವರ್ಗದಿಂದ ಕೂಡಿರ್ತಕ್ಕಂಥದ್ದು ಹೀಗಾಗಿ ರೈತರಿಗೆ ಸಮೃದ್ಧಿಯ ಕಾಲ ಯಾವುದಪ್ಪ ಅಂದರೆ ಅದು ಆಷಾಢ ಮಾಸ ಈ ಸಂದರ್ಭಗಳಲ್ಲಿ ನಾವು ಬಿತ್ತನೆ ಕೆಲಸಗಳನ್ನು ಕೃಷಿ ಸಂಬಂಧಿ ಚಟುವಟಿಕೆಗಳಿಗೆ ತೊಡಗಿಕೊಳ್ಳಬೇಕು ಆ ಕಾರಣದಿಂದಲೇ ನಾವು ಹೊಸದಾಗಿ ಮದುವೆ ಆದಂತಹ ನಾವು ಉತ್ತರಾಯಣದಲ್ಲೆಲ್ಲ ಮಾಘಾದಿ ಪಂಚ ಮಾಸಗಳಲ್ಲಿ ಎಂಥ ಶುಭ ಕಾರ್ಯಗಳು ವಿವಾಹಾದಿ ಕಾರ್ಯಕ್ರಮಗಳು ಏರ್ಪಾಡಾಗಿರ್ತವೆ ಈಗ ಅವ್ರ ಜೊತೆಯಲ್ಲಿದ್ದರೆ ಗಂಡ ಹೆಂಡತಿ ಒಟ್ಟಾಗಿದ್ದರೆ ಕೃಷಿ ಚಟುವಟಿಕೆಗಳು ಹಿನ್ನಡೆಯಾಗಿಬಿಡುತ್ತೆ ಆ ಕಾರಣದಿಂದಾಗಿ ಒಂದು ತಿಂಗಳ ಮಟ್ಟಿಗೆ ಸೊಸೆಯನ್ನು ತವರಿಗೆ ಕಳಿಸ್ಕೊಡ್ತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲ ಆಕೆಗೂ ಒಂದು ಮನೆಯನ್ನು ಬಿಟ್ಟು ಬಂದ ವಾತಾವರಣ ಬದಲಾಗಿರುತ್ತೆ ಮತ್ತೆ ಹೋಗಿ ಆಕೆ ಇಲ್ಲಿನ ವ್ಯವಸ್ಥೆ ಇಲ್ಲಿನ ಬದಲಾವಣೆ ಇಲ್ಲಿನ ಏನು ಸುಖ ಸಂತೋಷ ಇವುಗಳನ್ನು ಅಮ್ಮನ ಮನೆಯಲ್ಲಿ ಹಂಚಿಕೊಳ್ಬೇಕು ಬಂಧುಗಳ ಜೊತೆ ಹಂಚಿಕೊಳ್ಬೇಕು ಅದಕ್ಕೊಂದು ವಾತಾವರಣ ಅದಕ್ಕೊಂದು ಸಂದರ್ಭವನ್ನು ಏರ್ಪಾಡು ಮಾಡಿಕೊಳ್ಳಿ ಹೀಗೆ ತುಂಬ ಇದು ಮ ಹೃದಯಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಷಯಗಳಿವೆಲ್ಲ ಆಷಾಢ ಮಾಸ ಅಂತಕ್ಕಂಥದ್ದು ಇಷ್ಟೆಲ್ಲ ಭಾವನೆಗಳನ್ನು ತುಂಬಿಕೊಂಡಿದೆ ಮತ್ತು ಈ ಮಾಸದಲ್ಲಿ ನಾವು ಪ್ರಧಾನವಾಗಿ ಶಾಖ ವ್ರತ ಮತ್ತು ಬಹಳ ಪ್ರಧಾನವಾಗಿರತಕ್ಕಂಥದ್ದು ಚಾತುರ್ಮಾಸಿಯ ವ್ರತ ಅಂತಕ್ಕಂಥದ್ದು ಪ್ರಾರಂಭವಾಗುತ್ತೆ ಗುರುಪೌರ್ಣಿಮೆಯನ್ನು ನಾವು ಈ ಒಂದು ಮಾಸದಲ್ಲಿ ಕಾಣ್ತೀವಿ ಅತ್ಯಂತ ಏನು ಬಹಳ ಶ್ರೇಷ್ಠವಾದದ್ದು ಗುರುವಿನ ಆರಾಧನೆ ಇಲ್ಲದೆ ನಮಗೆ ಕತ್ತಲ ಆವರಿಸ್ಬಿಡುತ್ತೆ ಅಂಥದಕ್ಕೂ ಒಂದು ಅವಕಾಶ ಅದನ್ನು ವ್ಯಾಸಪೂರ್ಣಿಮಾ ಅಂತ ಕರೀತಕ್ಕಂಥದ್ದು ಅದು ಈ ಒಂದು ಆಷಾಢ ಮಾಸದಲ್ಲಿ ನಾವು ಕಾಣ್ತೀವಿ ಮತ್ತು ಭೀಮೇಶ್ವರ ಜ್ಯೋತಿ ವ್ರತ ಗಂಡನ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅಂತ ಎಷ್ಟು ಪ್ರಸಿದ್ಧಿಯಾಗಿದೆ ಅದು ವಟಸಾವಿತ್ರಿ ಮೂಲಕ ಹೆಂಡತಿಯ ಪೂಜೆ ಆದರೆ ಈ ಭೀಮೇಶ್ವರ ವ್ರತದ ಮೂಲಕ ಗಂಡನ ಪೂಜೆ ಅಂತ ಅದು ಆಯಾ ಸಂದರ್ಭಗಳಲ್ಲಿ ನಾವು ನೋಡೋಣ ಅಂತೂ ಈ ಆಷಾಢ ಮಾಸ ಅಂತಕ್ಕಂಥದ್ದು ಮಳೆ ಮಳೆ ಅದು ಆಪೋ ಭೇಷಜಿ ಅಂತ ಅದು ವಸ್ತುತಃ ನೀರು ನಮಗೆ ಔಷಧಿಯ ಸಮಾನ ಹೀಗಾಗಿ ಔಷಧಿಯನ್ನು ಭುವಿಗೆ ತಂದು ಕೊಡ್ತಾ ಇದೆ ಹಾಗಾಗಿ ನಾವು ಆರಾಧಿಸಬೇಕು ಆಪೋವಾ ಇದಕಂ ಸರ್ವಂ ವಿಶ್ವ ಭೂತಾನ್ಯಾಪ ಪ್ರಾಣೋವಾ ಆಪಹ ಪಶವ ಆಪ ಹೀಗೆ ನೀರಿನ ನೀರನ್ನೇ ನಾವು ದೈವ ಅಂತ ನಂಬಿಕೊಂಡಿರ್ತಕ್ಕಂಥವ್ರು ನೀರಿಲ್ಲದೆ ಏನೂ ಸಾಧ್ಯವಿಲ್ಲ ಹೀಗಾಗಿ ನೀರು ನಮಗೆ ಸಮೃದ್ಧಿ ಇಂಥ ಸಮೃದ್ಧಿ ಸುರಿಯಲಿ ಒಳ್ಳೆಯ ಬೆಳೆ ಒಳ್ಳೆಯ ಫಸಲು ಫಲ ನಮ್ಮ ಕೈ ಸೇರಲಿ ಅಂತ ಆಷಾಢದಲ್ಲಿ ನಾವು ಹೀಗೆ ಆ ಪ್ರಕೃತಿಯನ್ನು ಆರಾಧಿಸಲಿಕ್ಕೆ ಒಂದು ಅವಕಾಶ ಇದು ಹೀಗಾಗಿ ಎಲ್ಲರೂ ಆಷಾಢವನ್ನು ವರ್ಜ್ಯ ಅದನ್ನು ತಿರಸ್ಕಾರ ಆ ಭಾವದಲ್ಲಿ ನೋಡದೆ ಅದನ್ನು ಪೂಜ್ಯ ಭಾವದಲ್ಲಿ ಕಂಡು ಆ ಪ್ರಕೃತಿಯನ್ನು ಆ ಆನಂದವನ್ನು ನಾವು ಅನುಭವಿಸಬೇಕು ಅದಕ್ಕೆ ನಾವೆಲ್ಲ ಸಜ್ಜಾಗೋಣ ಒಳ್ಳೆಯದಾಗಲಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್